ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರಿಗೆ ಹೈಕಮಾಂಡ್ ಇಂದ ಬುಲಾವ್ ಬಂದಿರುವಂಥದ್ದು ಈ ವಿಚಾರವಾಗಿ ನಾವು ಮಾಜಿ ಮುಖ್ಯಮಂತ್ರಿಗಳಾದ ಮತ್ತೆ ಸಂಸದರಾದಂತಹ ಸದಾನಂದ ಗೌಡ್ರ ಅವರನ್ನೇ ಮಾತಾಡ್ಸೋಣ ಬನ್ನಿ ನಮಸ್ತೆ ಸರ್ ನವರಾತ್ರಿ ಹಬ್ಬದ ಶುಭಾಶಯಗಳು ಸರ್ ಇವತ್ತು ಏನು ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಏನಂದ್ರೆ ಹೈಕಮಾಂಡ್ ಇಂದ ಬುಲಾವ್ ಬಂದಿರುವಂಥದ್ದು ಸದಾನಂದ ಗೌಡರಿಗೆ ಬುಲಾವ್ ಬಂದಿರುವಂಥದ್ದು ಈ ವಿಚಾರವಾಗಿ ತುಂಬಾ ಎರಡು ಮೂರು ದಿನದಿಂದ ತುಂಬಾನೇ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಯಾವ ವಿಚಾರಕ್ಕೆ ಇವರನ್ನ ಕರೆದಿರಬಹುದು ಅಂತ ಹೇಳಿ ಚರ್ಚೆ ಆಗ್ತಿರುವಂಥದ್ದು ಸು ಮೇಡಮ್ ನನಗೆ ನಾನು ಅವರಲ್ಲಿ ಬಾರಿ ದಿನ ಹಿಂದೆ ನನಗೆ ನಿಮ್ಮಲ್ಲಿ ಸ್ವತಃ ಕರ್ನಾಟಕದ ಪಿಯ ಬಗ್ಗೆ ಸಂಘಟನೆಯ ಬಗ್ಗೆ ರಾಜ್ಯದ ಕಾಂಗ್ರೆಸ್ನ ದುರಾಡಳಿತ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಬೇಕು ಅಂತ ಕೇಳಿದ್ದೆ ಅವರು ಈ ಪಂಚರಾಜ್ಯ ಚುನಾವಣೆಯ ನಿಮಿತ್ತ ಸಂಘಟನೆ ಅಭ್ಯರ್ಥಿ ಆಯ್ಕೆ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನ ಕಳೆದು ಸೇರೋಣ ಅಂತ ಹೇಳುವಂಥದ್ದನ್ನು ಹೇಳಿದರು ಮೊನ್ನೆ ಅವರೇ ಫೋನ್ ಮಾಡಿ ಹೇಳಿದರು ಇಪ್ಪತ್ತೈದನೇ ತಾರೀಕಿಗೆ ಬನ್ನಿ ಇಪ್ಪತ್ನಾಲ್ಕರವರೆಗೆ ಸ್ವಲ್ಪ ಬಿಸಿ ಇರ್ತೇವೆ ಇಪ್ಪತ್ತೈದನೇ ತಾರೀಕಿಗೆ ಬನ್ನಿ ನಾವು ಮಾತಾಡೋಣ ಅಂತ ಹೇಳಿದರು ಅದಕ್ಕಾಗಿ ದೆಹಲಿಗೆ ಹೋಗ್ತಾ ಇದ್ದೀನಿ ಆದರೆ ಹೇಳ್ತಾ ಇರೋದು ಏನಂದ್ರೆ ಅಸಮಾಧಾನ ಅಂದರೆ ಬಿಜೆಪಿ ಒಳಗೆ ಅಸಮಾಧಾನ ಇರೋದ್ರಿಂದ ಸದಾನಂದ ಗೌಡರನ್ನ ಕರೆಯಲಾಗಿದೆ ಅಂತ ಹೇಳಿ ಸರ್ ಅಲ್ಲ ಬಿ ಜಿ ಅಸಮಾಧಾನ ಅಂತ ಹೇಳುವಂಥದ್ದು ಸದಾನಂದ ಗೌಡರು ಹೇಳಬೇಕು ಸದಾನಂದ ಅಸಮಾಧಾನ ಅಂತ ಇಲ್ಲ ಅಂತ ಹೇಳಿದ ಮೇಲೆ ಯಾವುದೋ ಆ ರೀತಿಯ ಪ್ರಶ್ನೆಗೆ ನಾನು ಉತ್ತರಿಸುವಂಥ ಅವಶ್ಯಕತೆ ಇಲ್ಲ ನನ್ನ ಪಕ್ಷದ ಬಗ್ಗೆ ನನಗೆ ಅಸಮಾಧಾನ ಇಲ್ಲ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳುವಂಥದ್ದು ನೋವಿದೆ ನನ್ನ ಪಕ್ಷ ಅತ್ಯಂತ ಬಲಿಷ್ಠವಾದಂಥ ಪಕ್ಷ ಆಗಿ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡುವಂಥ ಒಂದು ಪಕ್ಷ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಮನಸ್ಸಲ್ಲಿದೆ ಈ ಒಂದು ಮಾನಸಿಕವಾದಂಥ ಒಂದು ನೋವೇ ನನಗಿರುವಂಥದ್ದು ಹೊರತು ನನಗೆ ಯಾವುದೇ ಅಸಮಾಧಾನ ಇಲ್ಲ ನಿಜ ನೀವು ಆ ಅರ್ಥ ಇದೆ ಯಾಕಂತ ಹೇಳಿದರೆ ಇಲ್ಲಿಯ ಆಪೋಸಿಷನ್ ಲೀಡ್ರ್ ಬೇಗ ಆಗಬೇಕು ಇಲ್ಲಿ ಅಧ್ಯಕ್ಷರ ಬದಲಾವಣೆ ಅವಧಿ ಮುಗಿದ ಮೇಲೆ ಆಗಲಿಲ್ಲ ಅಂತ ಹೇಳುವಂಥದ್ರ ಬಗ್ಗೆ ಸದಾನಂದ ಗೌಡರು ಆದಷ್ಟು ಶೀಘ್ರ ಮಾಡಲಿಲ್ಲ ಅಂತ ಹೇಳುವಂಥದ್ರ ಬಗ್ಗೆ ಹೊರ ಹಾಕಿದ್ರು ಇದು ನೋವು ಹೊರಗೆ ಹಾಕಿದ್ದು ಇದು ಕೋಪ ಅಲ್ಲ ಕೋಪಕ್ಕೂ ನೋವಿಗೂ ಭಾರಿ ವ್ಯತ್ಯಾಸ ಇದೆ ಆದ ಕಾರಣ ನನಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಯಾ ನನ್ನ ಪಕ್ಷದ ವರಿಷ್ಠರ ಮೇಲೆ ಆಗಲಿ ನಮ್ಮ ಪಕ್ಷದ ನಾಯಕರ ಬಗ್ಗೆ ಆಗಲಿ ಕೋಪ ಇಲ್ಲ ಆದರೆ ಇದು ಬೇಗ ಆಗಬೇಕು ಅಂತ ಹೇಳುವಂತ ಒಂದು ಭಾವನೆ ಇದೆ ಸರ್ ಈಗ ಕಳೆದ ಒಂದು ವಾರ ದಿನದಿಂದ ಸದಾನಂದ ಫುಲ್ ವಿರುದ್ಧ ಬಿಜೆಪಿಯಿಂದ ನಿಮ್ ಟೀಮ್ ಕಟ್ಕೊಂಡು ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರಿ ಎಟಿಎಂ ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳಿ ಮಿಕ್ಕಿದ್ದೆಲ್ಲ ನಾಯಕರು ಮುಖಂಡರು ಏನು ಸೈಲೆಂಟ್ ಆಗಿದ್ದಾರೆ ಮೌನವಾಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ ನನಗೆ ಹಂಗೆ ಅನಿಸ್ತಾ ಇಲ್ಲಮ್ಮ ನನಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆಯವರು ಏನೇನು ಮಾಡ್ಬೇಕು ಅದನ್ನು ಬೇರೆ ಬೇರೆಯವರು ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯ ಇದೆ ಇನ್ನೂ ಜಾಸ್ತಿ ಮಾಡಬೇಕು ನಾನು ಈಗ ಮಾಡಿದ್ದು ಕೂಡ ಫಿಫ್ಟಿ ಪರ್ಸೆಂಟ್ ಅಂತ ನನಗೆ ಅನಿಸಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಮಾಡಬೇಕು ನನ್ನ ರಾಜ್ಯದ ಎಲ್ಲ ನೊಂದ ಬೆಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮತ್ತೆ ಒಟ್ಟಿಗೆ ಸೇರಿಸುವಂಥದ್ದು ಅವರಿಗೆ ಒಂದು ಮನಸ್ಸಿಗೆ ಹೌದು ಬಿ ಜೆ ಪಿಯ ಜೊತೆ ಹೋರಾಟ ಕೀಳಬೇಕು ಅಂತ ಹೇಳುವಂಥ ಮಾನಸಿಕತೆಯನ್ನು ನಿರ್ಮಾಣ ಮಾಡುವಂಥದ್ದು ಇದನ್ನು ಮಾಡಿ ಮತ್ತೆ ನಾವು ಯಶಸ್ವಿ ರಾಜನೀತಿ ಮಾಡಬೇಕು ಅಂತ ಹೇಳುವಂಥ ಆಶೆ ಇದೆ ಅದಕ್ಕಾಗಿ ವೇಗ ಸರ್ ಈಗ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ ಎನ್ಸಿದ್ದಾರೆ ಇದರಲ್ಲಿ ಮುನ್ನಡೆ ಹೆಸರು ಇರೋದು ಶೋಭಾ ಕರಂದ್ಲಾಜು ಅವ್ರ ಅಂತ ಹೇಳಲಾಗ್ತಿದೆ ಈ ವಿಚಾರವಾಗಿ ಏನು ಹೇಳ್ತೀರಾ ನನಗೆ ಇದರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ಸಾಕಷ್ಟು ಜನರ ಹೆಸರುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಬಂದದನ್ನು ನಾನು ಕಂಡಿದ್ದೇನೆ ಆದರೆ ರಾಷ್ಟ್ರೀಯ ನಾಯಕರು ಎಲ್ಲವನ್ನ ಅಳೆದು ತೂಗಿ ಈ ಕಾಲಕ್ಕೆ ಎಲ್ಲರನ್ನ ಒಟ್ಟಿಗೆ ಅಂತ ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಎಲ್ಲಿ ನಾವು ಕಳ್ಕೊಂಡಿದ್ದೇವೋ ಮೊನ್ನೆ ಅಧಿಕಾರ ಅದನ್ನು ಮತ್ತೆ ನಾಳೆದು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ಪಡ್ಕೊಂಡು ಅದನ್ನು ತಗೊಳ್ಳುವಂತ ಒಳ್ಳೆಯ ಒಂದು ಅಧ್ಯಕ್ಷರನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಇದನ್ನೆಲ್ಲ ಮಾಡ್ತಾ ಇರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ ಸರಿ ಎರಡು ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನ ಘೋಷಣೆ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ತಿಳಿದು ಬಂದಿರುವಂತದ್ದು ಇರಬಹುದು ಮೇಡಮ್ ಯಾಕೆಂತ ಹೇಳಿದ್ರೆ ಇಪ್ಪತ್ನಾಲ್ಕರವರೆಗೆ ಅವರಿಗೆ ಪಂಚರಾಜ್ಯ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆ ಬಾಕಿದ್ದೆಲ್ಲ ಬರ್ತಾ ಇರುವಂತದ್ದು ಅದು ಮುಗಿದ ತಕ್ಷಣ ಮಾಡಬಹುದು ಇದನ್ನು ಸರ್ ಈಗ ಬಿಜೆಪಿ ಬಿಜೆಪಿ ತಂಡ ನಿಮ್ಮ ಒಂದು ಟೀಮ್ ನಿಂದ ನೀವು ಇವಾಗ ಕಾಂಗ್ರೆಸ್ ಎಟಿಎಂ ಸರ್ಕಾರ ಭ್ರಷ್ಟಾಚಾರ ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳಿ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರಿ ಅನಂತರೂ ಹೇಳಿದ್ರಿ ಈ ಪೋಸ್ಟರ್ನ ನಾವು ರಾಜ್ಯದಾದ್ಯಂತ ಅಂಟಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಯಾವಾಗ ಇದನ್ನ ಈ ಪ್ರತಿಭಾ ಇಂಥ ಪ್ರತಿಭಾ ಇವತ್ತು ನಾಳೆ ನಾಳೆ ಮೂರು ದಿವಸ ನಮ್ಮ ದಸರಾ ಹಬ್ಬ ಮುಗೀತದೆ ನಮಗೆ ಇಡೀ ನಾಡ ಹಬ್ಬ ದಸರಾ ಒಂದು ಎರಡನೇದಾಗಿ ಆಯುಧ ಪೂಜೆ ಅಂತ ಹೇಳಿದ್ರೆ ಸಾಧಾರಣ ಎಲ್ರಿಗೂ ಒಂದು ಇದು ಇಂಥ ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಎರಡು ಮೂರು ದಿನ ಈಗ ಆದ ಮೇಲೆ ಇದನ್ನು ವೇಗವಾಗಿ ಮುಂದೆ ಹೋಗ್ತೇವೆ ಈಗಾಗಲೇ ಮೊನ್ನೆ ನೋಡಿದ್ರೆ ನೀವು ಸುಮಾರು ನೂರು ನೂರ ಇಪ್ಪತ್ತೆಂಟು ಸ್ಥಳಗಳಲ್ಲಿ ಮೊನ್ನೆ ಆಗಿದೆ ಈಗ ಭಾರಿ ವೇಗವಾಗಿ ಇದನ್ನು ಮುಂದೆ ತಕೊಂಡು ಹೋಗುವಂತ ಕೆಲಸ ಆಗುತ್ತೆ ಮಾಡ್ತೀವಿ ಪ್ರಶ್ನೆ ಸರ್ ಕಾಂಗ್ರೆಸ್ ಇವಾಗ ಎರಡು ಬಣರ ಬಣ ಸರ್ಕಾರ ಆಗಿದೆ ಅಂದರೆ ಅದರೊಳಗೆ ಒಡೆತಗಳು ಶುರುವಾಗಿದೆ ಅಂತ ಹೇಳಲಾಗ್ತಿದೆ ಎಲ್ರಿಗೂ ಗೊತ್ತಿರುವಂತದ್ದು ಬೇರೆಲ್ಲ ಪಾರ್ಟಿಯಲ್ಲಿ ಹಿಂದೆ ಕಾಂಗ್ರೆಸ್ನಲ್ಲಿ ಎರಡೇ ಗುಂಪಿತ್ತು ಒಂದು ಡಿ ಕೆ ಶಿವಕುಮಾರರದ್ದು ಇನ್ನೊಂದು ಸಿದ್ದರಾಮಯ್ಯರದ್ದು ಈಗ ಎಷ್ಟು ಗುಂಪು ಹೇಳಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳೆ ಇಪ್ಪತ್ತು ಎನ್ ಎಮ್ ಎಲ್ ಎ ಕಟ್ಟಿಕೊಂಡು ಹೋಗೋದು ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರರ ಗುಂಪಾಗೆ ಅಲ್ಲಿ ಜೋರಾಗಿ ನಡೆಸ್ತಾ ಇರುವಂಥದ್ದು ರಾಯರೆಡ್ಡಿ ಪಾಟೀಲ್ರು ಇವರೆಲ್ಲ ಸೇರಿಕೊಂಡು ಬೇರೆಯೊಂದು ಕಡೆ ಮಾಡಿರುವಂಥದ್ದು ನಮ್ಮ ಶ್ಯಾಮ್ರು ಶಿವಶಂಕರಪ್ಪರದು ಅವರದ್ದೊಂದು ದೊಡ್ಡ ಗುಂಪು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಸಾಧಾರಣ ಎಲ್ಲ ಎಮ್ ಎಲ್ ಎಗಳು ಅವರವರ ಗುಂಪುಗಳನ್ನೇ ಮಾಡಿಕೊಂಡು ನೂರ ಮೂವತ್ತೈದಕ್ಕೆ ನೂರ ಮೂವತ್ತೈದು ಗುಂಪುಗಳಾದರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ಇಂಥ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಸರ್ ಇದು ಎಲ್ಲಿ ಬಿಜೆಪಿಗೆ ಲೋಕಸಭಾ ಚುನಾವಣೆಗೆ ಪ್ಲಸ್ ಆಗೋ ಅಂತ ಚಾನ್ಸಸ್ ಇದೆಯಾ ಸರ್ ಪಿಗೆ ಈವನ್ ಅದರ್ವೈಸ್ ನಮ್ಮ ಶಕ್ತಿ ನಮ್ಮ ನರೇಂದ್ರ ಮೋದಿಯವರ ವರ್ಚಸ್ಸು ನಾಯಕತ್ವದ ಆ ಒಂದು ಬಲ ಇದರೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಈವನ್ ಅದರ್ವೈಸ್ ನಮಗೇನಿಲ್ಲ ಇದು ನಮಗೆ ಪ್ಲಸ್ ಪಾಯಿಂಟ್ಗಳು ಸರ್ ಇವಾಗ ಯಾವ ರೀತಿ ಪ್ರಿಪರೇಷನ್ ಹೋಗ್ತಾ ಇದೆ ಯಾವ ರೀತಿ ತಯಾರಿ ನಡೆಸ್ಕೊತಾ ಇದ್ದೀರಾ ಲೋಕಸಭಾ ಚುನಾವಣೆಗೆ ಏನಾದರೂ ತಯಾರಿ ಹೋಗ್ತಾ ಇದೆಯಾ ಅಲ್ಲ ನಿಮ್ಗೆ ಗೊತ್ತಿದೆ ಈಗಾಗಲೇ ನಾವು ನಮ್ಮ ಪ್ರಾರಂಭಗಳನ್ನು ಮಾಡಿದ್ದೀವಿ ಸೋಲಿನಲ್ಲಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ದಿನ ವಿಶ್ರಾಂತಿ ಕೊಡಬೇಕು ಅಂತ ಹೇಳುವಂಥ ಹಲವಾರು ಕಾರ್ಯಕರ್ತರು ಈ ಕಾಂಗ್ರೆಸ್ನ ದುರಾಡಳಿತದ ನಂತರ ಮತ್ತೆ ವೇಗವಾಗಿ ರಣಾಂಗಣ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಅನ್ಸಿದೆ ನಾವೇನೋ ಮೊನ್ನೆ ಸ್ವಲ್ಪ ಇನ್ನೂ ವೇಗವಾಗಿ ಮಾಡಬೇಕಾಗಿತ್ತು ಆದರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆಲ್ಲ ಅಂತ ಹೇಳುವಂತದ್ದು ಆಗ್ತಾ ಇದೆ ಅದ ಕಾರಣ ಇವತ್ತು ಎಲ್ಲವೂ ಕೂಡ ಯಶಸ್ವಿಯಾಗಿ ಮುಂದೆ ಹೋಗ್ತಾ ಇದೆ ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದಂತಹ ಸದಾನಂದ ಗೌಡರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಸಂಧ್ಯಾ ಮಂಜುನಾಥ್ ನ್ಯೂಸ್ ಒನ್ ಕರ್ನಾಟಕ